ವೀಣಾ ಶ್ರೀದಾಸ್ ಕಿಚನ್ ಎಲ್ಲರೂ ಚೆನ್ನಾಗಿದ್ದೀರಾ ಸೇಫ್ ಆಗಿದ್ದೀರಾ ಅಂತ ಅನ್ಕೊಳ್ತೀನಿ ನಾನು ಸೇಫ್ ಆಗಿದ್ದೀನಿ ಮನೆ ಒಳಗಡೆನೇ ಇದೀನಿ ಎಲ್ಲೂ ಹೊರಗಡೆ ಹೋಗಿಲ್ಲ ಸೋ ಇವತ್ತಿನ ಟಾಪಿಕ್ ಏನಂತ ಅಂದ್ರೆ ನಮ್ಮನೆಯಲ್ಲಿ ನಾನು ಎಷ್ಟು ಟೈಪ್ ಅಕ್ಕಿ ಯೂಸ್ ಮಾಡ್ತೀನಿ ಅಂತ ಅನ್ಬಿಟ್ಟು ಹೇಳ್ತೀನಿ ನಾನು ಸುಮಾರು ವಿಡಿಯೋನಲ್ಲೆಲ್ಲ ಬೇರೆ ಬೇರೆ ತರ ಅನ್ನ ಮಾಡಿ ತೋರಿಸಿದೆ ಅದಕ್ಕೆ ತುಂಬಾ ಜನ ಕೇಳಿದ್ರು ನಿಮ್ಮ ಮನೆಯಲ್ಲಿ ನೀವು ಯಾವ ಯಾವ ತರ ಅಕ್ಕಿ ಯೂಸ್ ಮಾಡ್ತೀರಾ ಸ್ವಲ್ಪ ವೆಯಿಟ್ ರಿಡ್ಯೂಸ್ ಆಗಿದಿರಲ್ಲ ಅದಕ್ಕೆ ಯಾವ ರೈಸ್ ಯೂಸ್ ಮಾಡ್ತೀರಾ ರೈಸ್ ತಿಂತೀರಾ ಇಲ್ವಾ ಅಂತೆಲ್ಲ ಕೇಳಿದ್ರು ಸೋ ಅದರದೇ ವಿಡಿಯೋ ಇವಾಗ ನಾನು ಮಾಡ್ತಾ ಇದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವೀಣಾ ಶ್ರೀದಾಸ್ ಕಿಚನ್ ಯಾರ್ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಲಿ ಬೆಲ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ ಯಾಕೆಂದ್ರೆ ನಂದು ಹೊಸ ವಿಡಿಯೋ ನಾನು ಹಾಕಿದಾಗ ನೋಟಿಫಿಕೇಶನ್ ನಿಮಗೆ ಬರ್ತಾ ಇರುತ್ತೆ ಮತ್ತೆ ಸುಮಾರು ಜನ ಸಬ್ಸ್ಕ್ರಿಪ್ಷನ್ ಗೆ ಚಾರ್ಜ್ ಆಗುತ್ತೆ ಅಂತ ಅನ್ಕೊಳ್ತಾರೆ ಇದು ಫ್ರೀ ಆಫ್ ಕಾಸ್ಟ್ ಏನು ಚಾರ್ಜ್ ಆಗಲ್ಲ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ವಿಷಯಕ್ಕೆ ಬರೋಣ ಅಕ್ಕಿ ಅಂತ ಅಂದ್ರೆ ಎಲ್ಲರನ್ನೂವೆ ಓ ಅಕ್ಕಿನಾ ಅಕ್ಕಿ ತಿಂದ್ರೆ ದಪ್ಪ ಆಗ್ಬಿಡ್ತೀವಿ ಅಕ್ಕಿ ಅಂತ ಎಸ್ಪೆಷಲಿ ಡೈಟ್ ಮಾಡೋರು ನಾನು ಹೇಳ್ತಾ ಇರೋದು ವೆಯಿಟ್ ರಿಡ್ಯೂಸ್ ಮಾಡಬೇಕು ಅಂತ ಹೇಳೋರು ಅಕ್ಕಿನಾ ಅಕ್ಕಿನಾ ಒಂದು ವಿಷ ಅನ್ನ ತರ ನೋಡ್ತಾರೆ ಬಟ್ ಅಕ್ಕಿ ನಮಗೆ ಸೌತ್ ಇಂಡಿಯನ್ ಆಗಿರೋರಿಗೆ ಅಕ್ಕಿ ಬಿಟ್ಟು ಬೇರೆ ಏನು ತಿನ್ನಕ್ಕೂ ನಮಗೆ ಕೆಲವೆಲ್ಲ ಎಷ್ಟು ಸಹ ಚಪಾತಿ ತಿನ್ನಕಾಗುತ್ತೆ ಚಪಾತಿ ಸ್ವಲ್ಪ ದಿವಸ ತಿಂದು ತಿಂದು ಏನಾಗುತ್ತೆ ಅಂತಂದ್ರೆ ನಾವು ಅದು ಯಾವಾಗ ಅನ್ನ ತಿಂತೀವಿ ಯಾವಾಗ ಅನ್ನ ಕಾಣ್ತೀವಿ ಅನ್ನೋ ತರ ಆಗ್ಬಿಟ್ಟು ಅನ್ನ ನೋಡಿದ ತಕ್ಷಣ ಗಬ 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 ಅನ್ನ ತಿನ್ಬಿಡ್ತೀವಿ ಕಂಟ್ರೋಲೇ ಇರಲ್ಲ ಅವಾಗ ಮಗೆ ಮತ್ತೆ ವೆಯಿಟ್ ಗೇನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಸೋ ಅದಕ್ಕೆ ನಾವು ವೆಯಿಟ್ ರಿಡಕ್ಷನ್ ಗೆ ನಾವು ಡಿಸೈಡ್ ಮಾಡಿದ ತಕ್ಷಣನೇ ವೈಟ್ ರೈಸ್ ಬಿಟ್ಟು ಬೇರೆ ಬೇರೆ ತರ ರೈಸ್ ಅಲ್ಲ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಬಹುದು ಅವಾಗ ನಮಗೆ ಡಯಟ್ ಮಾಡ್ತಾ ಇದೀವಿ ವೆಯಿಟ್ ರಿಡಕ್ಷನ್ ಗೆ ನಾವು ಏನ್ ಮಾಡ್ತಾ ಇದೀವಿ ಅನ್ನೋದು ಒಂದು ತಲೆಯಲ್ಲಿ ಒಂದು ಯೋಚನೆನೇ ಇರಲ್ಲ ಆ ಮೊಸರನ್ನ ಎಲ್ಲ ಅದು ನಾವು ಒಳ್ಳೆ ಅಕ್ಕಿನಲ್ಲಿ ಈ ತರ ಆರ್ಗಾನಿಕ್ ರೈಸ್ ಗಳಲ್ಲಿ ತಿನ್ಕೊಂಡು ಬಂದ್ರೆ ನಮಗೆ ಬಹಳ ಒಳ್ಳೆದಿರುತ್ತೆ ನಾನು ಯಾವ ಯಾವ ಆರ್ಗಾನಿಕ್ ರೈಸ್ ಒಳ್ಳೊಳ್ಳೆ ಮೆಡಿಸಿನಲ್ ಪ್ರಾಪರ್ಟೀಸ್ ಇರೋ ರೈಸ್ ಅಲ್ಲ ಯೂಸ್ ಮಾಡ್ತೀನಿ ನೋಡ್ ಬನ್ನಿ ಇದೆಲ್ಲ ಸೊ ನನಗೆ ತಿಳಿದಿರೋ ಅಷ್ಟು ಮಟ್ಟಿಗೆ ನಮ್ಮಲ್ಲಿ ನಾನೇ ಯಾವ್ದು ರೈಸ್ ಯೂಸ್ ಮಾಡ್ತೀನಿ ನೋಡೋಣ ಬನ್ನಿ ಫಸ್ಟ್ ನಾನು ಯೂಸ್ ಮಾಡೋದು ನವರ ರೈಸ್ ಆಲ್ರೆಡಿ ಒಂದು ವಿಡಿಯೋನಲ್ಲಿ ತೋರಿಸಿದ್ದೆ ನಾನು ಇದು ಹೇಗೆ ಯೂಸ್ ಮಾಡೋದು ಏನು ಇದ್ರದ್ದು ಯಾವುದಕ್ಕೆ ಅಂತ ಅಂದ್ಬಿಟ್ಟು ತುಂಬ ಜನ ಕೇಳಿದರು ಇದು ಡಯಾಬಿಟೀಸ್ಗೆ ತುಂಬ ಒಳ್ಳೆಯದು ಡಯಾಬಿಟೀಸ್ಗೆ ಏನು ಡಯಟೋ ನನ್ನ ವೆಯ್ಟ್ ರಿಡಕ್ಷನ್ ಕೂಡ ಆಲ್ಮೋಸ್ಟ್ ಸೇಮ್ ಡಯಟ್ ಅಂತ ಅಂದ್ಕೊಳ್ತೀನಿ ನಾನು ಸೊ ಇದು ನವರ ರೈಸ್ ಅಂತಲೇ ಸಿಗುತ್ತೆ ಇವಾಗ ಎಲ್ಲ ಆನ್ಲೈನಲ್ಲಿ ಎಲ್ಲ ನವರ ರೈಸ್ ಅಡ್ವರ್ಟೈಸ್ಮೆಂಟ್ ಎಲ್ಲ ಸ್ಟಾರ್ಟ್ ಆಗಿದೆ ನಾನು ಇದು ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀನಿ ಇದು ಗಂಜಿ ಮಾಡ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅನ್ನ ಮಾಡಿದ್ರೆ ಏನಾಗುತ್ತಂದ್ರೆ ಇದು ಭಾಗ ಆಗಿಬಿಡುತ್ತೆ ಇದು ಕುಕ್ ಮಾಡಿದ್ಮೇಲೆ ಇದು ಪಾಲಿಶ್ ಒಂಚೂರು ಪಾಲಿಶೇ ಮಾಡಿಲ್ಲ ನೋಡಿ ಇದು ಸೊ ಇದು ಭಾಗ ಆಗಿಬಿಡುತ್ತೆ ನಾನು ಇದಕ್ಕೇನು ಒಂದು ನನ್ನ ಹತ್ರ ಏನು ಟಿಪ್ ಇದೆ ಅಂದರೆ ಈ ಅಕ್ಕಿದ ರೇಟ್ ಎಷ್ಟಂದರೆ 110 ರುಪೀಸ್ ನಾನು ತೊಗೊಂಡಿರೋದು ಇದು 120 ಇದೆ ಇದರಲ್ಲಿ 110 ಇದು ಪ್ಯಾಕೆಟ್ ಒಡೆದೋಗಿದೆ ಅದಕ್ಕೆ ಇದರಲ್ಲಿ ಇಟ್ಟು ತೋರಿಸ್ತಾ ಇದ್ದೀನಿ ನಾನು 110 ರುಪೀಸ್ ಕೊಟ್ಟು ಇದು ನವರ ರೈಸ್ ತೊಗೊಂಡಿರೋದು ನಾನು ವಾಕಿಂಗ್ಗೆ ಹೋದಾಗ ನೈಟ್ ಏನಾದರೂ ಗಂಜಿ ಎಲ್ಲ ಮಾಡ್ಕೊಳ್ಬೇಕಂತ ಅಂದರೆ ನಂಗೆ ಅರ್ಜೆಂಟ್ಗೆ ಆಗಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಅಕ್ಕಿನ ನಾನು ಈ ಥರ ತೊಳೆದ್ಬಿಟ್ಟು ಬಟ್ಟೆ ಮೇಲೆ ಮನೆ ಒಳಗಡೆನೆ ಹಾರಾಕಿ ನಾನು ಇಟ್ಕೊಂಡಿದ್ದೀನಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಇದು ಒಂದೆರಡು ಹಿಡಿ ಕುಕ್ಕರ್ನಲ್ಲಿ ಹಾಕಿ ಸಣ್ಣ ಉರಿ ಮಾಡಿ ಇಲ್ಲ ಬಿಸಿ ನೀರಿಗೆ ಹಾಕಿ ಕುಕ್ಕರ್ ಮುಚ್ಚಿ ಇಟ್ಬಿಟ್ಟು ಹೊರಟೋಗ್ತೀನಿ ವಾಕಿಂಗ್ ಹೋಗಬೇಕಾದ್ರೆ ಬಂದ ಮೇಲೆ ತಕ್ಷಣ ಇದು ಇಟ್ಟರೆ ಇದು ಗಂಜಿ ಆಗುತ್ತೆ ಅದಕ್ಕೆ ತೆಂಗಿನ ಹಾಲು ಏನು ಬೇಕಾದರೂ ಹಾಕಿ ನಾನು ಅದ್ರದ್ದು ವಿಡಿಯೋ ಹಾಕಿದ್ದೀನಿ ಗಂಜಿ ಹೆಂಗೆ ಮಾಡೋದು ಅನ್ನದ ಗಂಜಿ ತೆಂಗಿನಕಾಯಿ ಹಾಲು ಹಾಕಿ ಅಂತ ಅಂದ್ಬಿಟ್ಟು ಅದನ್ನು ನೀವು ವಾಚ್ ಮಾಡ್ಬೋದು ಗಂಜಿ ಮಾಡಿಕೊಂಡು ಒಂದು ಉಪ್ಪಿನಕಾಯಿ ನೆಂಚ್ಕೊಂಡು ಇಲ್ಲ ತರಕಾರಿ ಇದೇನಾದರೂ ಪಲ್ಯಗಳನ್ನ ನೆಂಚ್ಕೊಂಡು ತಿಂತೀನಿ ಈ ಥರ ನಾವು ತೊಳೆದಿಟ್ಕೊಂಡ್ರೆ ಇನ್ನೂ ಒಂದು ಯೂಸೇಜ್ ಏನು ಅಂತ ಹೇಳ್ತೀನಿ ಈ ಅಕ್ಕಿ ತೊಳೆದಿಟ್ಕೊಂಡಿರ್ತೀನಲ್ವಾ ಇದ್ರದ್ದು ಇನ್ನೊಂದು ವರ್ಷ ಏನು ಮಾಡ್ಕೊಂಡಿದ್ದೀನಿ ಅಂದರೆ ನಾನು ಅಕ್ಕಿದು ರವೆ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಇದು ರೆಡ್ ರೈಸ್ ರವೆ ಇನ್ನೂ ಈಸಿಯಾಗಿ ಗಂಜಿ ಮಾಡಿಕೊಂಡು ಕುಡಿದ್ಬಿಡ್ಬೋದು ಇಲ್ಲದೆ ಹೋದರೆ ಉಪ್ಪಿಟ್ಟು ಏನು ಬೇಕಾದರೂ ಮಾಡಿಕೊಂಡು ತಿನ್ಬೋದು ಇದು ಮುದ್ದೆಗೂ ಬೇಕಾದರೆ ಇದನ್ನೇ ಒಂದೆರಡು ಸ್ಪೂನ್ ಹಾಕ್ಕೊಂಡು ಕೂಡ ಮುದ್ದೆ ಮಾಡ್ಕೊಳ್ಬೋದು ಬಟ್ ಈ ರೈಸ್ ನಮಗೆ ಒಳಗಡೆ ಮೈಯಲ್ಲಿ ಸೇರಿದಾಗುತ್ತೆ ತುಂಬ ಒಳ್ಳೆಯದಿದು ಡಯಾಬಿಟಿಕ್ ರೈಸ್ ಅಂತಲೇ ಇನ್ನೊಂದು ಹೆಸರು ಹೇಳ್ತಾರೆ ಈ ಥರ ರವೆ ಮಾಡ್ಕೊಳ್ಳೋದು ಆದಷ್ಟು ನೀವು ಮಾಡ್ಕೊಂಡು ಟ್ರೈ ಮಾಡಿ ಯಾಕೆಂದರೆ ಈ ಅಕ್ಕಿನ ತೊಳೆದ್ಬಿಟ್ಟು ಈ ಅಕ್ಕಿನ ನಾನು ಫುಲ್ ಪ್ರಾಸೆಸ್ ಹೇಳ್ಬಿಡ್ತೀನಿ ಈ ಅಕ್ಕಿನ ತೊಳೆದ್ಬಿಟ್ಟು ಮನೆ ಒಳಗಡೆ ಬಟ್ಟೆ ಮೇಲೆ ಹಾರಾಕಿ ಈ ಥರ ಡ್ರೈ ಮಾಡಿಕೊಂಡು ಈ ಥರ ರವೆ ಮಾಡ್ಕೊಳ್ಳೋದು
ಇದನ್ನು ಯಾವ್ದಕ್ಕೆ ಬೇಕಾದ್ರೆ ಯೂಸ್ ಮಾಡ್ಕೊಳ್ಳಿ. ನವರ ರೈಸ್ ಎಷ್ಟು ಯೂಸ್ಫುಲ್ ಅಂತ ಅಂದ್ರೆ ಆಲ್ಮೋಸ್ಟ್ ಒಂದ್ ಹೊತ್ತು ಡೈಲಿ ಒಂದ್ ಹೊತ್ತು ಯೂಸ್ ಮಾಡೋದ್ರಂತೂ ಬೇಗ ವೆಯ್ಟ್ ರೆಡ್ಯೂಸ್ ಆಗ್ಬೋದು. ಇದ್ರ ಜೊತೆ ಜಾಸ್ತಿ ತರಕಾರಿ ತಿಂದ್ರೆ ಆಯ್ತು, ನಾವು ಅನ್ನ ತಿಂತೀವಿ ಅನ್ನೋ ಸಮಾಧಾನ ಇರುತ್ತೆ, ಹೊಟ್ಟೆ ತುಂಬ ಕೂಡ ತಿನ್ಬೋದು. ಇದು ನೋಡಿ, ಇದು ತುಂಬಾ ಸ್ಪೆಷಲ್ ರೈಸ್, ಇದು ಒಂಥರ ಅಮೃತ ಅಂತಾನೆ ಹೇಳ್ಬೋದು. ತುಂಬಾ ಜನಕ್ಕೆ ಇದು ಗೊತ್ತಿಲ್ಲ ಅಂತ ಅದನ್ನೇ ನಾನು ಆಲ್ರೆಡಿ ಹೇಳಿದ್ದು. ಬ್ಲ್ಯಾಕ್ ರೈಸ್ ಫಾರ್ಬಿಡನ್ ರೈಸ್ ಅಂತಾನು ಹೇಳ್ತಾರೆ. ಬ್ಲ್ಯಾಕ್ ರೈಸ್ ಅಂತೂ ಅಮೃತಕ್ಕೆ ಸಮವಾದ ಬ್ಲ್ಯಾಕ್ ರೈಸ್. ಇದು ಏನು ಹೇಳ್ತಾರೆ ಅಂದರೆ, ಶುಗರ್ ಕಂಪ್ಲೇಂಟ್ ಇರೋರೆಲ್ಲರೂ ಇದು 3 ಮಂತ್ಸ್ ಕಂಟಿನ್ಯೂಯಸ್ ಆಗಿ ತಿಂದರೆ ಇದನ್ನು ಶುಗರ್ ಕೂಡ ಹೊರಟೋಗ್ಬಿಡುತ್ತೆ, ಸುಮಾರು ಚರ್ಮ ವ್ಯಾಧಿಗಳು ಎಲ್ಲ ಹೊರಟೋಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಸೊ ಅದಕ್ಕೇ ನಾನು ಇದನ್ನು ಸ್ವಲ್ಪ ಮಾಡ್ರೇಟ್, ಎಲ್ಲ ತುಂಬ ಜಾಸ್ತಿ ತಿನ್ನೋಕ್ಕಾಗಲ್ಲ, ಯಾಕೆಂದರೆ ಇದರಲ್ಲಿ ಸ್ವಲ್ಪ ಸಾಸಿವೆ ಆ ಥರ ಟೇಸ್ಟ್ ಇರುತ್ತೆ, ಸಾಸಿವೆ ಥರ ಒಂಥರ ಪಂಜೆಂಟ್ ಒಂಚೂರು ಘಾಟ್ ಟೇಸ್ಟ್ ಇರುತ್ತೆ. ಇದು ಜಾಸ್ತಿ ಎಲ್ಲ ಅನ್ನ ಮಾಡ್ಕೊಂಡೆಲ್ಲ ತಿನ್ನೋಕ್ಕಾಗೋದಿಲ್ಲ. ಇದರಲ್ಲೂ ಸುಮಾರು ಇದು ಐಟಮ್ ಮಾಡ್ಬೋದು, ಸುಮಾರು ರೆಸಿಪೀಸ್ ಇದೆ ನನ್ನ ಹತ್ರ, ಗ್ರ್ಯಾಜುವಲ್ ಆಗಿ ತೋರಿಸ್ತೀನಿ ನಾನು ಹೇಗೆ ತಿನ್ಬೋದು ಅದು ಅಂತ ಅಂದ್ಬಿಟ್ಟು. ನಾನು ನಿನ್ನೆ ರಾತ್ರಿ ಇದ್ರ ಬಗ್ಗೆ ಇದ್ದದ್ದು ಗಂಜಿ ಮಾಡ್ಕೊಂಡಿರೋದು, ನಾನು ಇವಾಗ ಕ್ಲಿಪ್ ಹಾಕಿ ನಾನಿಲ್ಲಿ ಗಂಜಿ ಬ್ಲ್ಯಾಕ್ ರೈಸ್ ಗಂಜಿ ಮಾಡ್ಕೊಳ್ತಿದ್ದೀನಿ. ಫ್ರೆಂಡ್ಸ್, ಫ್ರ್ಯಾಂಕ್ ಆಗಿ ಹೇಳಬೇಕಂದ್ರೆ ನನಗೇನು ಅನ್ನಿಸ್ತಾ ಇದೆ ಅಂದರೆ, ಯೂಟ್ಯೂಬ್ನಲ್ಲಿ ಒಳ್ಳೆ ವಿಡಿಯೋಸ್ ಇನ್ಫಾರ್ಮೇಟಿವ್ ವಿಡಿಯೋಸ್ ಹಾಕಿದ್ರೆ ನೋಡೋ ಜನ ತುಂಬ ಕಮ್ಮಿ ಅನಿಸುತ್ತೆ. ನನಗೇನೋ ಹಾಗೆ ಅನ್ನಿಸ್ತಾ ಇದೆ. ನಂದು ವಿಡಿಯೋಸ್ ವ್ಯೂಸ್ ಎಲ್ಲ ನೋಡಿ ದಯವಿಟ್ಟು ನನ್ನ ಡಿಸಪಾಯಿಂಟ್ ಮಾಡಬೇಡಿ ಅಂತ ಅಂದ್ಬಿಟ್ಟು ಕೇಳ್ಕೊಳ್ತೀನಿ. ನನ್ನ ಸಬ್ಸ್ಕ್ರೈಬರ್ಸ್ ಹತ್ರ ಎಲ್ಲ ಅಟ್ಲೀಸ್ಟ್ ಸಬ್ಸ್ಕ್ರೈಬ್ ಆಗಿರೋರಾದ್ರೂ ಒಳ್ಳೊಳ್ಳೆ ವಿಡಿಯೋ ನೋಡಿದ್ರೆ ನನಗೆ ತುಂಬ ಸಂತೋಷ ಆಗುತ್ತೆ. ನೋಡಿ, ಇದು ಬ್ಲ್ಯಾಕ್ ರೈಸ್ ನೋಡಿ. ಈ ಬ್ಲ್ಯಾಕ್ ರೈಸು ಡಯಾಬಿಟೀಸ್ ಅವ್ರಿಗೆ ಎಲ್ಲ ಸಿಕ್ಕಾಪಟ್ಟೆ. ಡಯಾಬಿಟೀಸ್ ಅಂತ ಅಲ್ಲ, ಸುಮಾರು ಕಾಯಿಲೆಗಳಿಗೆ ಆಲ್ಮೋಸ್ಟ್ ಈ ಆಯುರ್ವೇದಿಕ್ ಪಂಡಿತರು ಅವರೆಲ್ಲ ಏನು ಹೇಳ್ತಾರೆ ಅಂತ ಅಂದರೆ, ಸುಮಾರು 80% ಕಾಯಿಲೆ ನಮಗೆ ಬರೋದನ್ನ ಇದರಲ್ಲಿ ಇದರಲ್ಲಿ ಕ್ಯೂರ್ ಮಾಡ್ಕೊಳ್ಬೋದು ಅಂತ ಹೇಳ್ತಾರೆ. ಇದು ಕ್ಯಾನ್ಸರ್ಗೂ ಕೂಡ ತುಂಬ ಒಳ್ಳೆಯದು, ಕ್ಯಾನ್ಸರ್ ಕೂಡ ಇದರಲ್ಲಿ ನಿವಾರಣೆ ಮಾಡ್ಕೊಳ್ಬೋದು, ಸ್ಕಿನ್ ಕ್ಯಾನ್ಸರ್ ಆ ಥರದ್ದೆಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಡೈಲಿ ನೀವು ಯೂಸ್ ಮಾಡಬೇಕಾಗಿರೋದು ಇಷ್ಟೇ, ಇಷ್ಟು ಯೂಸ್ ಮಾಡಿದ್ರೆ ಸಾಕು. ಇದನ್ನು ಕೂಡ ರವೆ ಮಾಡಿಕೊಂಡು ಪಾಯಸ ಮಾಡ್ಕೊಳ್ಬೋದು, ಗಂಜಿ ಮಾಡಿಕೊಂಡು ಊಟದ ಜೊತೆ ತಿನ್ಕೊಳ್ಬೋದು, ಇಲ್ಲ ಮೊಸರನ್ನ ಮಾಡ್ಕೊಳ್ಬೋದು, ಏನು ಬೇಕಾದರೂ ಮಾಡ್ಕೊಳ್ಬೋದು. ಆದಷ್ಟು ಎಲ್ಲರೂ ಈ ಬ್ಲ್ಯಾಕ್ ರೈಸ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನಾನು ಹೇಳಿದ್ದು ಪೂರ್ತಿ ಒಂದು ಪಾವು ಅಕ್ಕಿ ಹಾಕಿ ಅನ್ನ ಮಾಡಬೇಕು ಅಂತ ಅಲ್ಲ, ಒಬ್ರಿಗೆ ಒಬ್ಬರು ಮನುಷ್ಯನಿಗೆ ಇಷ್ಟು ಸಾಕು. ಒಬ್ಬ ಮನುಷ್ಯನಿಗೆ ಸ್ವಲ್ಪನೇ ಸಾಕು ಅಂತ ಹೇಳಿದೆ. ಬರೀ ಇದೇ ತಿನ್ನೋದು ಅಂತಲ್ಲ, ನಾವು ಏನು ಊಟ ಮಾಡ್ತೀವಿ, ಬೇರೆ ಏನು ಸಾಂಬಾರು ಅನ್ನ ಏನಾದರೂ ತಿಂತಾ ಇರ್ತೀವಲ್ಲ, ಅದ್ರ ಜೊತೆ ಒಂದು ಕಪ್ಪಲ್ಲಿ ಒಂಚೂರು ಬೆಲ್ಲ, ಇದು ಆರ್ಗ್ಯಾನಿಕ್ ಬೆಲ್ಲ ಬರುತ್ತೆ ನೋಡಿ, ಕಪ್ಪು ಬೆಲ್ಲ, ಆ ಬೆಲ್ಲ ಹಾಕಿ ಒಂದು ಸ್ವಲ್ಪ ಬೆಲ್ಲ ಹಾಕಿ ಅದರದ್ದು ಪಾಯಸದ ಥರ ಮಾಡ್ಕೊಳ್ಬೋದು, ಇಲ್ಲ ಒಂಚೂರು ಉಪ್ಪು ಮೆಣಸು ಹಾಕಿ ಒಂದು ಸ್ವಲ್ಪ ರವೆ ಉಪ್ಮಾ ಥರನೂ ಕೂಡ ಉಪ್ಪಿಟ್ಟು ಥರನೂ ಕೂಡ ಮಾಡ್ಕೊಳ್ಬೋದು. ಯಾವುದೇ ರೀತಿಲಿ ಬೆಸ್ಟ್ ಅಂತ ನಾನು ಹೇಳಿದ್ದು ಬೆಲ್ಲ ಹಾಕಿ ಏಲಕ್ಕಿ ಹಾಕಿ ಒಂಚೂರು ಪಾಯಸದ ಥರ ಮಾಡ್ಕೊಳ್ಳೋ ಡೈಲಿ ತಿನ್ಬೋದು. ಈವನ್ ಶುಗರ್ ಪೇಷಂಟ್ಸ್ ಕೂಡ ಆ ಕಪ್ಪು ಬೆಲ್ಲ ಹಾಕ್ಕೊಂಡು ತಿನ್ಕೊಳ್ಬೋದು, ಹಾಗೆ ತಿನ್ನೋರು ಒಂಚೂರು ಉಪ್ಪು ತುಪ್ಪ ಹಾಕ್ಕೊಂಡು ಕೂಡ ತಿನ್ಬೋದು. ನಮ್ಮದು ಊಟದ ಜೊತೆ ಯೂಸ್ ಮಾಡಿದ್ರೆ ಒಂದು ಕಪ್ಪು ಸಿಕ್ಕಾಪಟ್ಟೆ ಒಳ್ಳೆಯದು. ಇದರದ್ದು ಬೆಲೆ ಎಷ್ಟಂದರೆ, ಇದು ಕ್ವಾಲಿಟಿ ಮೇಲೆ ಹೋಗುತ್ತೆ. ನಾನು ನೋಡಿರುತ್ತೆ ನೋಡಿ, ತುಂಬ ಜೆಟ್ ಬ್ಲ್ಯಾಕ್ ರೈಸ್, ಇದರಲ್ಲೇ ಸ್ವಲ್ಪ ಒಂಥರ ಪರ್ಪಲಿ ಮಿಕ್ಸ್ಡ್ ಎಲ್ಲ ಬರುತ್ತೆ. ಇವಾಗ ರಾಜ್ಮುಡಿ ಅಕ್ಕಿ ಮಿಕ್ಸ್ಡ್ ಎಲ್ಲ ಬರುತ್ತಲ್ಲ, ಫುಲ್ಲಿ ಪಾಲಿಷ್ಡ್ ಹಾಫ್ ಪಾಲಿಷ್ಡ್ ಅಂತ ಅಂದ್ಬಿಟ್ಟು ಆ ಥರ ಬರುತ್ತೆ, ಅದೆಲ್ಲ 300-350 ಹಾಗೆಲ್ಲ ಸಿಗುತ್ತೆ. ಇದು ಅಂತ ಅಂದರೆ 500-600 ರುಪೀಸ್ ಆಗುತ್ತೆ ಇದು ಕೆ ಜಿ. ಬಟ್ ನಮ್ಗೆ ಎಷ್ಟು, 1 ಕೆ ಜಿ ತೊಗೊಂಡ್ರೆ 2 ತಿಂಗಳು ಬರುತ್ತೆ. ನೆಕ್ಸ್ಟ್ ಅಕ್ಕಿ ರಾಜ್ಮುಡಿ ರೈಸ್. ನಮ್ಮನೇಲಿ ಇವಾಗ ಡೈಲಿ ಯೂಸ್ ಮಾಡ್ತಾ ಇರೋದು ಆ ರೈಸ್, ರಾಜ್ಮುಡಿ ರೈಸ್. ರಾಜ್ಮುಡಿ ಅನ್ನ ಹೇಗೆ ಮಾಡೋದು ಅಂತಲೂ ಇವಾಗ ಮುಂದೆ ಇದೇ ವಿಡಿಯೋನಲ್ಲೇ ತೋರಿಸ್ತೀನಿ. ರಾಜ್ಮುಡಿ ರೈಸ್ ನಾನು ಫುಲ್ಲಿ ಪಾಲಿಷ್ಡ್ ತೊಗೊಂಡಿಲ್ಲ, ಒಂದು ಸ್ವಲ್ಪ ಒಂದೇ ಒಂದು ಪಾಲಿಷ್ ನಾನು ತೊಗೊಂಡಿರೋದು. ಇದು ಅನ್ನ ಮಾಡಿದ್ರೆ ರೆಡ್ ಕಲರ್ ಆಗುತ್ತೆ. ಇದು ಈ ರಾಜ್ಮುಡಿ ರೈಸ್ ನಾನು 55 ರುಪೀಸೋ 60 ರುಪೀಸೋ ಕೊಟ್ಟೆ. 45 ರುಪೀಸಿಂದನೂ ಇದೆ, 45 ರುಪೀಸು ಸ್ವಲ್ಪ ಜಾಸ್ತಿ ಪಾಲಿಷ್ ಮಾಡಿರ್ತಾರೆ. ಇದು ಒಂದೇ ಪಾಲಿಷ್ ಆಗಿರೋದು, ಈ ಥರದ್ದು ನೋಡಿ ತೊಗೊಂಡ್ರೆ ಒಳ್ಳೆಯದು.
ನೆಕ್ಸ್ಟ್ ಅಕ್ಕಿ ನಾನು ಯೂಸ್ ಮಾಡ್ ತೋರಿಸ್ತಾ ಇರೋದು ಇದು ಕೇರಳದ್ದು ಗಂಜಿ ಮಾಡೋ ಅಕ್ಕಿನೇ ಈ ಮಂಗಳೂರಿಂದೆಲ್ಲ ಬರುತ್ತಲ್ವಾ ಅದರನೇ ಮಂಗಳೂರದ್ದು ಇರಬಹುದು ಕೇರಳದ್ದು ಇರಬಹುದು ಎರಡರಲ್ಲೊಂದು ನನಗೆ ಈ ರವೆ ಮಾಡೋ ಐಡಿಯಾ ಹೇಗೆ ಬಂತು ಅಂತ ಅಂದ್ರೆ ಕೇರಳೈಟ್ಸ್ ಗೆ ಅವರು ಗಂಜಿ ಮಾಡ್ಕೊಳ್ಳಕ್ಕೆ ದಪ್ಪ ದಪ್ಪ ರವೆ ತರನೇ ಸಿಗುತ್ತೆ ಈ ತರನೇ ಈ ಅಕ್ಕಿ ಗಂಜಿ ಅಕ್ಕಿನ ರವೆ ಮಾಡಿ ಕೂಡ ಅಂಗಡಿನಲ್ಲಿ ಸೇಲ್ ಮಾಡ್ತಾರೆ ಸೋ ಅದನ್ನ ನೋಡಿ ನಾನು ಹೀಗೆ ಅಕ್ಕಿನ ರವೆ ಮಾಡ್ಕೊಂಡು ಗಂಜಿ ಮಾಡ್ಕೊಳ್ಳಬಹುದಲ್ಲ ಎನಿವೇ ಮ್ಯಾಶ್ ಮಾಡ್ತೀವಲ್ವ ನಾವು ಗಂಜಿಗೆಲ್ಲ ಸ್ವಲ್ಪ ಹಾಗಂಗೆ ಅಗಳಗಳೇನು ಬಿಡೋದಿಲ್ಲ ಅಲ್ವಾ ಸೋ ನನಗೆ ಈ ಕೇರಳದಲ್ಲಿ ಅಂಗಡಿಲ್ಲನ್ನು ನೋಡೇನೆ ನನಗೆ ಐಡಿಯಾ ಬಂದಿತ್ತು ನಾನು ಹೊರಗಡೆ ಹೋದ್ರೆ ಜನರಲಿ ಏನಂದ್ರೆ ಅಲ್ಲಿ ಫುಡ್ ಕಲ್ಚರ್ ಏನಿದೆ ಹೆಲ್ದಿ ಆಗಿ ಅವರು ಏನೇನು ಫುಡ್ ಯೂಸ್ ಮಾಡ್ತಾರೆ ಅನ್ನೋದು ಬಿಟ್ಟು ನೋಡಿ ನಾನು ಶಾಪಿಂಗ್ ಹೋಗೋದಕ್ಕಿಂತ ಅಲ್ಲಿ ಪ್ರಾವಿಷನ್ ಸ್ಟೋರ್ಸ್ಗೆ ಹೋಗಿ ಅಲ್ಲಿ ಏನೇನು ಸಾಮಾನು ಇದೆ ಕಾಳುಗಳು ಬೇರೆ ಬೇರೆ ಥರ ಇರುತ್ತೆ ಇವಾಗ ಒಂದೊಂದು ಕಡೆದು ಒಂದೊಂದು ಮಣ್ಣಿನ ಗುಣಗಳಿರುತ್ತೆ ಒಂದು ಕಡೆ ಹಲಸಂದೆ ಕಾಳು ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಮಣ್ಣಲ್ಲಿ ಬೆಳೆದ್ರೆ ಇನ್ನೊಂದು ಕಡೆ ಕಡಲೆಕಾಳು ಚೆನ್ನಾಗಿರುತ್ತೆ ಸೊ ಆ ರೀಜನಲ್ಲಿ ಬೆಳೆದಿರೋದು ನಾನು ಯಾವಾಗಲೂ ಪ್ರಾವಿಷನ್ಸ್ ತರ್ತೀನಿ ಈ ಆಂಧ್ರ ಕಡೆ ತಮಿಳ್ನಾಡು ಕಡೆ ಹೋದ್ರೆ ಗುಂಡು ಮೆಣಸಿನಕಾಯಿ ಬರುತ್ತೆ ತಮಿಳ್ನಾಡಲ್ಲಿ ಗುಂಡು ಮೊಳಗ ಅಂತ ಸೇಲಂ ಮೆಣಸಿನಕಾಯಿ ಅಂತಾರೆ ಅದು ತರ್ತೀನಿ ಆ ರೀಜನಲ್ಲಿ ನಮಗೆ ಆರೋಗ್ಯಕರವಾಗಿ ಏನೇನು ಸಿಗುತ್ತೆ ಅಂತದೆಲ್ಲದೂ ನನಗೆ ಪ್ರಾವಿಷನ್ಸ್ ತರ ಅಭ್ಯಾಸ ಇದೆ ಅದರಿಂದ ನನಗೂ ಅದು ಗೊತ್ತಾಗಿದೆ ರವೆ ತರ ಮಾಡ್ತಾರೆ ಅಂತ ಅಂದ್ಬಿಟ್ಟು ಇದು ನಾನು ಗಂಜಿ ಕೂಡ ಯೂಸ್ ಮಾಡ್ತೀನಿ ಜನರಲಿ ಗಂಜಿಗೆ ಜಾಸ್ತಿ ಯೂಸ್ ಮಾಡಬಹುದು ಮಾಡೋದು ಒಂದೊಂದು ಸತಿ ಇದು ಇಡ್ಲಿ ಕೂಡ ಹಾಕ್ಬಿಡ್ತೀನಿ ದೋಸೆಗೆ ಇಡ್ಲಿಗೆ ಕೂಡ ಇದನ್ನ ನಾನು ಈ ಕುಸುಬ್ಲಕ್ಕಿ ಯೂಸ್ ಮಾಡಿದ್ರೆ ಅಲ್ಸರ್ ಇರುತ್ತಲ್ವಾ ಗ್ಯಾಸ್ಟ್ರೈಟಿಸ್ ಅಲ್ಸರ್ ಅವ್ರಿಗೆಲ್ಲ ಡೈಲಿ ಗಂಜಿ ತೆಂಗಿನಕಾಯಿ ಹಾಲು ಹಾಕಿ ಗಂಜಿ ಮಾಡ್ಕೊಂಡು ಕುಡಿದ್ರೆ ಅಲ್ಸರ್ಸ್ ಮತ್ತೆ ಗ್ಯಾಸ್ಟ್ರೈಟಿಸ್ ಅಸಿಡಿಟಿ ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಡೈಲಿ ಗಂಜಿ ಮೈಲ್ಡ್ ಆಗಿ ಹೊಟ್ಟೆನು ತುಂಬುತ್ತೆ ಒಂದೇನಾದ್ರೂ ಒಂದು ಖಾರಕ್ಕೆ ಬೇಕಂದ್ರೆ ಅವ್ರ ಹೊಟ್ಟೆ ತಡೆದ್ರೆ ಒಂದೇನಾದ್ರೂ ಉಪ್ಪಿನಕಾಯೋ ಇಲ್ಲ ಒಂಚೂರು ಚಟ್ನಿನೋ ಏನಾದ್ರೂ ತಿನ್ಬೋದು ಇಲ್ಲದಂದ್ರೆ ಸಪ್ಪೆ ಆಗಿ ಪಲ್ಯ ಮಾಡ್ಕೊಂಡು ಈ ಗಂಜಿಲಿ ಊಟ ಮಾಡಿದ್ರೆ ಅಲ್ಸರ್ಸ್ ಕೂಡ ನಿವಾರಣೆ ಆಗುತ್ತೆ ಇದು ಒಬ್ಬರಿಗೆ ನನ್ನ ಆಂಟಿ ಮಗಳಿಗೆ ಅವಳಿಗೆ ಪ್ರೆಗ್ನೆನ್ಸಿನಲ್ಲಿ ಆ ಥರ ಪ್ರಾಬ್ಲಮ್ ಆಗಿ ಬರೀ ಇದೆ ಕೊಟ್ಟು ಅವಳು ವಾಸಿ ನೆಕ್ಸ್ಟ್ ನಾನು ಯೂಸ್ ಮಾಡ್ತಾ ಇರೋದು ಇದು ಕುಸುಬ್ಲಕ್ಕಿನೇ ಕುಸುಬ್ಲಕ್ಕಿ ಯೂಸ್ ಮಾಡಿದ್ರೆ ನಮ್ಮದು ರಾ ರೈಸ್ಗಿಂತನೂ ಆದಷ್ಟು ತುಂಬ ಒಳ್ಳೆಯದು ವೆಯ್ಟ್ ರಿಡಕ್ಷನ್ಗೆ ಎಲ್ಲದಕ್ಕೂ ಒಳ್ಳೆಯದು ಸೇಫ್ ಅಂತ ಹೇಳೋದು ಎಲ್ಲರೂ ನೀವು ಕೇಳಿದ್ದೀರಾ ನನಗೂ ಸ್ವಲ್ಪ ಅದ್ರ ಬಗ್ಗೆ ಗೊತ್ತು ಅದರಿಂದ ನಾನು ಆದಷ್ಟು ಟೈಮು ಯಾವಾಗ ಈ ಪಲಾವ್ ಚಿತ್ರಾನ್ನ ಅಂಥದ್ದು ಏನಾದರೂ ಮಾಡೋದು ಬಿಟ್ಟು ಮಿಕ್ಕಿ ಟೈಮ್ನಲ್ಲಿ ಎಷ್ಟು ಯೂಸ್ ಮಾಡ್ಬೋದು ಅಷ್ಟು ಆರ್ಗ್ಯಾನಿಕ್ ರೈಸ್ ಯೂಸ್ ಮಾಡ್ತೀನಿ ಇದು ನಾನು ಕುಸುಬ್ಲಕ್ಕಿ ತೊಗೊಂಡಿದ್ದೀನಿ ಇದನ್ನು ನಾನು ಗಂಜಿನೂ ಕೂಡ ಮಾಡ್ಕೊಂಡು ಅರ್ಜೆಂಟ್ ಅಂದರೆ ಅದು ರೆಡ್ ರೈಸ್ ಬೇಯೋದು ಲೇಟ್ ಅಲ್ವಾ ಈ ವೈಟ್ ರೈಸಲ್ಲೇ ಇದು ನೋಡಿ ಕುಸುಬ್ಲಕ್ಕಿ ಕೇರಳ ಕುಸುಬ್ಲಕ್ಕಿ ತಮಿಳ್ನಾಡಲ್ಲೂ ಸಿಗುತ್ತೆ ತಮಿಳ್ನಾಡು ಕೇರಳದಲ್ಲಿ ರೆಗ್ಯುಲರ್ ಊಟನೇ ಇದರಲ್ಲಿ ಮಾಡ್ತಾರೆ ನಮ್ಮ ಈ ಕರ್ನಾಟಕದಲ್ಲಿ ಮಂಗಳೂರು ಸೈಡ್ ಅವರು ಇದನ್ನು ಡೈಲಿ ಯೂಸ್ ಮಾಡ್ತಾರೆ ಸೊ ಇದ್ರದೇನೆ ಗಂಜಿ ಮಾಡ್ಕೊಂಡು ಬಿಡ್ತೀನಿ ಇಲ್ಲ ಅನ್ನ ಮಾಡ್ಕೊಂಡು ಬಿಡ್ತೀನಿ ನೆಕ್ಸ್ಟ್ ನಾನು ಯೂಸ್ ಮಾಡ್ತಾ ಇರೋದು ಅಕ್ಕಿ ಯಾವುದಂತಂದ್ರೆ ನಮ್ದು ರೇಷನ್ ಅಕ್ಕಿ ನಾನು ಒಂದೊಂದ್ಸಲ ಬಾಯಿ ಕೆಟ್ಟೋದಾದಾಗ ಒಂಥರ ವಾಮಿಟಿಂಗ್ ಒಂಥರ ಬರ್ತಾ ಇರುತ್ತೆ ಒಂಥರ ಏನು ಟೇಸ್ಟೇ ಇಲ್ಲ ಬಾಯಲ್ಲಿ ಅಂತ ಅನ್ನಿಸ್ದಾಗ ಈ ಹುಣಸೆ ಹಣ್ಣು ಹಸಿ ಗೊಜ್ಜೆಲ್ಲ ಮಾಡ್ಕೊಳ್ತೀವಲ್ವ ಸುಮ್ಮನೆ ಇಂಗು ಸಾಸಿವೆ ಕರಿಬೇವಿನ ಸೊಪ್ಪು ಒಗ್ಗರಣೆ ಹಾಕಿ ಹುಣಸೆ ಹಣ್ಣು ಹಾಕಿ ಹಸಿಮೆಣಸಿನಕಾಯಿ ಹಾಕಿ ಅಂಥ ಟೈಮ್ನಲ್ಲಿ ನಾನು ಈ ಸೊಸೈಟಿ ಅಕ್ಕಿ ಯೂಸ್ ಮಾಡ್ತೀನಿ ಮತ್ತು ಏನಾದರೂ ಮೊಸರನ್ನ ಕಲಿಸ್ಬೇಕು ಅಂತ ಅಂದರೆ ಮೊಸರನ್ನಕ್ಕೆ ಮಾತ್ರ ನಾನು ಸೊಸೈಟಿ ಅಕ್ಕಿನೇ ಯೂಸ್ ಮಾಡೋದು ಆ್ಯಕ್ಚುಲಿ ರೇಷನ್ ಅಕ್ಕಿ ತುಂಬ ಒಳ್ಳೆಯದಂತೆ ಡಾಕ್ಟರ್ಸ್ ಕೂಡ ಹೇಳಿದ್ದಾರೆ ರೇಷನ್ ಅಕ್ಕಿ ಗುಡ್ ಆರ್ ಬ್ಯಾಡ್ ಅನ್ನೋದಕ್ಕೆ ಆ್ಯಕ್ಚುಲಿ ರೇಷನಲ್ಲಿ ಮಾರೋದಕ್ಕೆ ಅವರು ದೇ ಆರ್ ನಾಟ್ ಗೋಯಿಂಗ್ ಟು ಸ್ಪೆಂಡ್ ಮಚ್ ಆನ್ ಪಾಲಿಶಿಂಗ್ ಆ್ಯಂಡ್ ಪ್ಯೂರಿಫೈಯಿಂಗ್ ಇಟ್ ಅಂತ ಅಂದ್ಬಿಟ್ಟು ಅದನ್ನು ಹೇಗಿದೆ ರಾ ಮೆಟೀರಿಯಲ್ ಹಾಗೆ ಕೊಡ್ತಾರೆ ನಮಗೆ ಅಕ್ಕಿ ಹೇಗೆ ಬೆಳೆದಿರ್ತಾರೆ ಹಾಗೇನೆ ಸೊ ಸೇಫ್ ಸೈಡ್ ಇದು ಪಾಲಿಶ್ ಎಲ್ಲ ಆಗಿರೋದಿಲ್ಲ ವೈಟ್ ಕಲರ್ ಇರ್ಬೋದು ಬಟ್ ಪಾಲಿಶ್ ಎಲ್ಲ ಆಗಿರೋದಿಲ್ಲ ಸೊ ಸೇಫು ಸೊಸೈಟಿ ಅಕ್ಕಿ ಯೂಸ್ ಮಾಡೋದು ಅಂದ್ಬಿಟ್ಟು ತುಂಬ ಜನ ಎಕ್ಸ್ಪರ್ಟ್ಸ್ ಮಾತಾಡಿರೋದು ಕೇಳಿದ್ದೀನಿ ಅದರಿಂದ ನಾನು ಸ್ವಲ್ಪ ರೆಗ್ಯುಲರ್ ಆಗಿ ರೇಷನ್ ಅಕ್ಕಿನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಮೊಸರನ್ನಕ್ಕಂದು ತುಂಬ ಚೆನ್ನಾಗಿರುತ್ತೆ ರೇಷನ್ ಅಕ್ಕಿ ಯಾವುದೇ ಆರ್ಗ್ಯಾನಿಕ್ ಐಟಮ್ಸ್ ಆದ್ರೂ ನಮಗೆ ಬೇಗ ಹುಳ ಬರೋ ಚಾನ್ಸಸ್ ಜಾಸ್ತಿ ಮೆಣಸು ಹಾಕಿಟ್ರೂ ಅಕ್ಕಿನಲ್ಲಿ ಹುಳ ಬರೋದಿಲ್ಲ ಇದು ಹಾಕಿಟ್ಕೊಂಡಿದ್ದೀನಿ ಇದನ್ನು ಕೂಡ ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀನಿ ನಾನು ಬೆಳಗ್ಗೆ ಮಾಡಿರೋ ಅಡುಗೆ ಇದೆ ಅನ್ನ ಸ್ವಲ್ಪನೇ ಇದೆ ರೆಡ್ ರೈಸ್ ಮಾಡಿರೋದು ಏನಾದರೂ ಮೊಸರನ್ನಕ್ಕೆ ಮಾತ್ರ ಇನ್ನೊಂದ್ಸಲ ಅನ್ನ ಮಾಡ್ಕೊಳ್ಬೇಕು ಅಂತ ಅಂದರೆ ನಾನು ಈ ಸೊಸೈಟಿ ಅಕ್ಕಿನ ಮೆತ್ತಗೆ ಮಾಡಿಬಿಡ್ತೀನಿ ಜಾಸ್ತಿ ನೀರಿಟ್ಟು ಮೆತ್ತಗೆ ಮಾಡಿ ಅದನ್ನು ಮ್ಯಾಶ್ ಮಾಡಿ ಮೊಸರನ್ನ ಕಲಸಿ ಒಗ್ಗರಣೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ನೀವೊಂದ್ಸಲ ಅದು ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ
ಇವತ್ತು ಇಬ್ಬರಿಗೆ ನಾನು ವಿಶ್ ಮಾಡಲೇಬೇಕು ಅವರು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿದ್ರು ದಯವಿಟ್ಟು ನನ್ನ ಮಗಳಿಗೆ ವಿಶ್ ಮಾಡಿ ಅವಳಿಗೆ 19 ಇಯರ್ಸ್ ಆಯಿತು ಅಂತ ಅಂದ್ಬಿಟ್ಟು ಶೋಭಾ ಅನ್ನೋರ ಮಗಳು ಅಮೂಲ್ಯ ಅಮೂಲ್ಯಗೆ 19 ಇಯರ್ಸ್ ಅಂತ ಹೇಳಿದ್ರು ಅಮೂಲ್ಯ ವಿಶ್ ಯು ಹ್ಯಾಪಿ ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಗಾಡ್ ಬ್ಲೆಸ್ ಯು ಚೆನ್ನಾಗಿ ಹ್ಯಾಪಿಯಾಗಿ ಅಪ್ಪ ಅಮ್ಮನ ಜೊತೆ ಸಂತೋಷವಾಗಿರು ಪುಟ್ಟ ಓಕೆ ಅನುಲಕ್ಷ್ಮಿ ಅಂಡ್ ಮಂಜುನಾಥ ಅವ್ರದ್ದು ಇವತ್ತು ವೆಡ್ಡಿಂಗ್ ಆನಿವರ್ಸರಿ ಅವ್ರಿಗಂತೂ ಎಷ್ಟು ವಿಶ್ ಮಾಡಿದ್ರು ಸಾಲದು ಇವಾಗ ಮದುವೆ ಆಗಿದ್ದೀರಾ ಅಂತ ಅನ್ಕೊಳ್ತೀನಿ ಸೊ ಹ್ಯಾಪಿಯಾಗಿ ಸುಖ ಶಾಂತಿ ನೆಮ್ಮದಿಯಿಂದ ಇರಿ ದುಡ್ಡು ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ಐಶ್ವರ್ಯ ಎಲ್ಲ ಇಂಪಾರ್ಟೆಂಟ್ ಅಲ್ಲ ನಿಮ್ದು ಗಂಡ ಹೆಂಡತಿ ಮಧ್ಯ ಅಂಡರ್ಸ್ಟ್ಯಾಂಡಿಂಗು ತುಂಬಾ ಇಂಪಾರ್ಟೆಂಟ್ ಖುಷಿಯಾಗಿರದೆ ಜೀವನದಲ್ಲಿ ಧ್ಯೇಯ ಮಾಡಿಕೊಂಡು ಇಬ್ರು ಹೊಂದ್ಕೊಂಡು ಚೆನ್ನಾಗಿರಿ ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ತುಂಬಾ ಜನ ನೀವು ರೆಡ್ ರೈಸ್ ಅನ್ನ ಹೇಗ್ ಮಾಡ್ತೀರಾ ತೋರಿಸಿ ಅಂತ ಕೇಳಿದ್ರು ನಾನು ಇದು ಬಾಯಲ್ಲ ಮೆಜರ್ಮೆಂಟ್ ಹೇಳ್ಬಿಡ್ತೀನಿ ಬೇರೆ ಒಂದು ವಿಡಿಯೋ ಮಾಡೋದಕ್ಕಿಂತನೂ ಇದು ಒನ್ ಲೋಟ ನಾನು ಇದು ರಾಜ್ಬುಡಿ ಅಕ್ಕಿ ತಗೊಂಡ್ರೆ ನಾವು ಸ್ವಲ್ಪ ಸಾಫ್ಟ್ ಅನ್ನ ತಿನ್ನೋದು ಸೊ ಮೂರು ಲೋಟ ನೀರು ಇಡ್ತೀನಿ ನಾನು ಇದಕ್ಕೆ ಸ್ವಲ್ಪ ನಿಮಗೆ ಉದುರುದ್ರಾಗಿ ಅನ್ನ ಬೇಕಂತಂದ್ರೆ 2.5 ಲೋಟ ನೀರಿಟ್ಟು ಒಂದು ಹಾಫ್ ಎನ್ ಅವರ್ ತಣ್ಣೀರಿನಲ್ಲಿ ನೆನೆಸಿಟ್ಬಿಡಿ ನೆನೆಸಿಟ್ಬಿಟ್ಟು ನಾನೇನು ಮಾಡ್ತೀನಿ ಅಂದರೆ ಒಂದೇ ಸಲ ತೊಳೆದ್ಬಿಟ್ಟು ಅದಕ್ಕೆ ಮೆಜರ್ಮೆಂಟ್ ಮಾಡಿ 3 ಲೋಟ ನೀರು ಹಾಕ್ಬಿಟ್ಟು ಆಮೇಲೆ 2 ವಿಷಲ್ ಕೂಗಿಸ್ಬಿಡ್ತೀನಿ ಹಾಫ್ ಎನ್ ಅವರ್ ಇಲ್ಲ ಒಂದು 20 ಮಿನಿಟ್ಸ್ ಬಿಡ್ತೀನಿ ಅಷ್ಟೇ ನೆನೆಯೋಕ್ಕೆ ಆ ಥರ ಮಾಡಿದ್ರೆ ಸಾಫ್ಟ್ ಆಗಿರೋ ಅನ್ನ ಆಗುತ್ತೆ ಈ ಅನ್ನ ಮಾಡೋದು ನೀವು 1-2 ಸಲ ನೀವು ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಮಾಡಿದ್ರೆ ನಿಮಗೆ ಅರ್ಥ ಆಗ್ಬಿಡುತ್ತೆ ಯಾಕೆ ಅಂದರೆ ಒಂದೊಂದು ರೀಜನಲ್ಲಿ ಬೆಳೆದಿರೋ ಅಕ್ಕಿ ಒಂದೊಂದು ಥರ ನೀರು ತಗೊಳುತ್ತೆ ಒಂದೊಂದು ಅಕ್ಕಿ ಒಂದೊಂದು ಥರ ಇರುತ್ತೆ ಇವಾಗ ನಮಗೇನೆ ಲಾಸ್ಟ್ ಮಂತ್ ತಂದಿರೋ ಅಕ್ಕಿ ಒಂಥರ ಇರುತ್ತೆ ಈ ಮಂತ್ ತಂದಿರೋ ಅಕ್ಕಿ ಇನ್ನೊಂದು ಥರ ನೀರು ಬೇಕಾಗುತ್ತಲ್ವಾ ಹಾಗೆಯೇ ಇದಕ್ಕೆ ಮಿನಿಮಮ್ ನೀವು 3 ಲೋಟ ನೀರಿಟ್ಬಿಟ್ಟು ಮಾಡಿ ನೋಡಿ ಒಂದ್ಸಲ ನಿಮಗೆ ತುಂಬ ಸಾಫ್ಟ್ ಆಯಿತು ಅಂತಂದರೆ 2.5 ಲೋಟ 2 ಕಾಲು ಲೋಟ ನೀರಿಟ್ಕೊಳ್ಳಿ ಹೀಗೆ ಮಾಡಿದ್ರೆ ನಾನು ಇವಾಗ ಅನ್ನ ಮಾಡಿದ್ದೀನಿ ಅದು ತೋರಿಸ್ತೀನಿ ಬನ್ನಿ ಇವಾಗ ನಾನು ಇವಾಗ ಅನ್ನ ಮಾಡಿದ್ದೀನಿ ನೋಡಿ ಇದು ಅನ್ನ ಈ ಥರ ಉದುರುದ್ರಾಗಿ ಹೋಗಿದೆ ಈ ಥರ ಉದುರುದ್ರಾಗಿ ಬೇಕಂದರೆ 2.5 ಲೋಟ ಅಕ್ಕಿ ನೀರಿಟ್ಟರೆ ಸಾಕು ಸ್ವಲ್ಪ ಸಾಫ್ಟಾಗಿ ಬೇಕು ಮನೇಲಿ ವಯಸ್ಸಾದವರೆಲ್ಲ ಇದ್ದಾರೆ ಮಕ್ಕಳೆಲ್ಲ ಇದ್ದಾರೆ ಅಂತಂದರೆ 3 ಲೋಟ ನೀರಿಡಿ ನಾನು ಯಾವ್ಯಾವ್ದು ಆರ್ಗ್ಯಾನಿಕ್ ಅಕ್ಕಿಗಳು ಯೂಸ್ ಮಾಡ್ತಾ ಇದ್ದೀನಿ ಡಿಫ್ರೆಂಟ್ ಟೈಪ್ ಅಕ್ಕಿಗಳು ಯೂಸ್ ಮಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು ನಿಮಗೆ ತೋರಿಸ್ದೆ ಇದರಲ್ಲಿ ಇನ್ನೂ ಒಂದು 2 ಅಕ್ಕಿ ಮಿಸ್ ಆಗಿದೆ ನಾನು ಈ ಲಾಕ್ಡೌನ್ ಟೈಮಿಂದ ನನಗೆ ತರೋಕ್ಕಾಗಲಿಲ್ಲ ಅದು ಸಿಕ್ಕಿದ್ರೆ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಸೊ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ ಯೂಸ್ಫುಲ್ ಆದರೆ ಒಂದೇ ಥಮ್ಸ್ ಅಪ್ ಕೊಡಿ ವೀಣಾ ಶ್ರೀಧರ್ಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಿಮ್ಮ ಸಪೋರ್ಟ್ ನನಗೆ ಬೇಕು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಸ್ಟೇ ಹೋಮ್ ಸ್ಟೇ ಸೇಫ್